ಬಯಲ್ ಟಿವಿಗೆ ಸ್ವಾಗತ. ಇದು ದಮನೀತರ ಧ್ವನಿ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಹೆಬಳಿ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯಿತಿ ಕಲಬುರಗಿ ತಾಲೂಕ್ ಪಂಚಾಯಿತಿ ಆಳಂದ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಹೆಬಳಿದಲ್ಲಿ ಸಂವಿಧಾನ ಜಾಗೃತ ಜಾಥಾ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು. ಇದೇ ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಥವನ್ನು ರಾಜಬೀದಿಯಲ್ಲಿ ಮೆರವಣಿಗೆ ಮಾಡುತ್ತಾ ಬಾಜೆ ಭಜಂತ್ರಿ ಮೂಲಕ ಮತ್ತು ವಿವಿಧ ಶಾಲೆಯ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಸ್ವಾಗತಿಸಲಾಯಿತು. ಕಾರ್ಯಕ್ರಮವು ತಾಲೂಕು ಪಂಚಾಯಿತಿ ಅಧ್ಯಕ್ಷರಿ ಮಾನಪ್ಪ ಕಟ್ಟಿಮನೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಚಂದ್ರಶೇಖರ್ ಸೇರಿಕಾರ್, ವೇದಿಕೆಯ ಮೇಲಿದ್ದ ಗಣ್ಯ ವ್ಯಕ್ತಿಗಳ ಮುಖಾಂತರ ಜ್ಯೋತಿ ದೀಪ ಬೆಳಗು ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ಜಿತೇಂದ್ರ ಜಮಾದಾರ್ ಮಾತನಾಡಿದರು. ಭಾರತದ ಸಂವಿಧಾನ ಬರಲು 2 ವರ್ಷ 11 ತಿಂಗಳ 18 ದಿನಗಳ ಕಾಲ ಸಮಯ ತೆಗೆದುಕೊಂಡಿದ್ದರು. ಈ ಸಂದರ್ಭದಲ್ಲಿ 7635 ಪ್ರಶ್ನೆಗಳು ಕೇಳಿದಾಗ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ನೀಡಿದವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂದು ಹೇಳಿದರು. ನಂತರ ಗ್ರಾಮದ ಪಂಚಾಯಿತಿ ದಿನದಲ್ಲಿ ಬರುವ ಪ್ರತಿಯೊಂದು ಶಾಲೆಯ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಯಿತು. ಈ ಸಂದರ್ಭದಲ್ಲಿ ವಿಜೇತರಾದ ಮಕ್ಕಳಿಗೆ ಈ ವೇದಿಕೆಯ ಮೇಲೆ ಬಹುಮಾನ ವಿತರಿಸಿ ಪ್ರೋತ್ಸಾಹಿಸಲಾಯಿತು. ಈ ಸಂದರ್ಭದಲ್ಲಿ ಪಿಡಿಒ ಉಮ್ಮಣ್ಣ ಎಸ್ ದನಿ, ಆನಂದ ಗಾಯಕ್ವಾಡ್, ಮಿಟ್ಟು ರಾಠೋಡ್, ರಾಮಚಂದ್ರ ಸುಭಾಷ್ ಫೌಜಿ, ಮುಸ್ಲಿಂ ಗಾಯಕ್ವಾಡ್, ಶ್ರೀಮಂತ್ ಪಟೇಲ್, ಲೈಕ್ ಪಟೇಲ್, ಕಂಟು ರಾಠೋಡ್, ನಿಂಗಣ್ಣ ದೊಡ್ಮನಿ, ಸಂತೋಷ್, ದಿಲೀಪ್ ಭಂಡಾರ್, ಭೀಮ್ ನಾಗರಿ, ವೆಂಕಟ್ ಮತ್ತು ಮುದ್ದು ಮಕ್ಕಳು, ಶಾಲೆ ಮುಖ್ಯ ಗುರುಗಳು, ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಪ್ರಭುಗೌಡ್, ಬಯಲು ಟಿವಿ ನ್ಯೂಸ್, ಆಳಂದ. ಚರ್ಚೆಗಳು ಅಂತ ಪುಸ್ತಕಗಳಿದ್ದಾವೆ. ವಾಲ್ಯೂಮ್ ನಂಬರ್ ಏಳರಲ್ಲಿ ನವೆಂಬರ್ 5 ತಾರೀಕು 1949ನೇ ದಿನ ನಡೆದಂತ ಚರ್ಚೆಯಲ್ಲಿ ಟಿ ಕೃಷ್ಣಮಾಚಾರ್ಯ ಅವರು ಎದ್ದು ನಿಂತು ಹೇಳ್ತಾರೆ. 2 ಜನ ಆರೋಗ್ಯ ಸರಿ ಇಲ್ಲ ಅಂತ ಮನೆಗೆ ಹೋಗ್ಬಿಟ್ರು, 2 ಜನ ರಾಜಕೀಯ ಮಾಡ್ತಾ ಇದ್ರು, ಇನ್ನೂ 2 ಜನ ಅಮೆರಿಕಕ್ಕೆ ಹೋಗಿ ಸೆರಳ್ಬಿಟ್ಟಾದ್ರು. ಏಕೈಕ ವ್ಯಕ್ತಿ ಬರ್ದಿದ್ದು ಯಾರು ಸಂವಿಧಾನ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರೇ ಹೇಳಿದ್ದು, ನಾವ್ಯಾರು ಹೇಳಿಲ್ಲ. ಸಂವಿಧಾನ ರಚನೆ ಇಷ್ಟೆಲ್ಲ ಮಾಡಿದ ನಂತರ ಸಂವಿಧಾನದಲ್ಲಿ ಏನಿದೆ ಅಂತ ನೋಡ್ಬೇಕು ಅಂತಂದ್ರೆ ಸಂವಿಧಾನದ ಆರ್ಟಿಕಲ್ಗಳು ಹೇಳ್ತವೆ. 1ನೇ ಆರ್ಟಿಕಲ್ ಭಾರತದ ಹೆಸರು ಹೇಳ್ತದೆ, ಭಾರತ ದಟ್ ಈಸ್ ಇಂಡಿಯಾ ಅಂತ. ಒಂದ್ ಸ್ವಲ್ಪ ದಿನದ ಹಿಂದೆ ರಾಜಕೀಯ ಚರ್ಚೆಗಳ ಎಬ್ಬಿಸಿ ಏನ್ ಮಾಡಿದ್ರು ಅಂದ್ರೆ 25 ವರ್ಷ ಆದ್ರೂ 1ನೇ ಕಲಂ ಗೊತ್ತಿಲ್ಲ ನಮ್ಗೆ. ಭಾರತದ ಹೆಸರು ಹೇಳ್ತದೆ ಆರ್ಟಿಕಲ್ 1. ಆರ್ಟಿಕಲ್ 1ರಿಂದ 4ರ ತನಕ ಭಾರತ ಒಕ್ಕೂಟ ವ್ಯವಸ್ಥೆಯನ್ನ ಹೇಳ್ತದೆ, ಯಾವ ಯಾವ ಭಾಗವನ್ನ ಭಾರತ ಅಂತ ಕರಿಬೇಕು ಅಂತ. ಆರ್ಟಿಕಲ್ 5ರಿಂದ 11ರ ತನಕ ಭಾರತದಲ್ಲಿರುವವ್ರನ್ನ ಯಾರನ್ನ ಪ್ರಜೆಗಳನ್ಬೇಕು, ಯಾರನ್ನ ಜನಗಳನ್ಬೇಕು ಅಂತ. ನಿಮ್ಮಲ್ಲಿರುವಂತಹ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಜನಗಳು ಅಂತ ಇದೆ, ಪ್ರಜೆಗಳು ಬೇರೆ ಜನಗಳು ಬೇರೆ. ಅವ್ರು ಯಾರಿಗನ್ಬೇಕು ಅಂತ ಆರ್ಟಿಕಲ್ 5ರಿಂದ 11ರ ತನಕ ಹೇಳ್ತದೆ. ಆರ್ಟಿಕಲ್ 12ರಿಂದ 35ರ ತನಕ ಭಾರತದಲ್ಲಿರುವಂತಹ ಮೂಲಭೂತ ಹಕ್ಕುಗಳನ್ನ, ಸಂವಿಧಾನದಲ್ಲಿ ಕೊಟ್ಟಿರುವಂತಹ ಮೂಲಭೂತ ಹಕ್ಕುಗಳ ಬಗ್ಗೆ ಮಾಹಿತಿ ಹೇಳುತ್ತೆ. ಆರ್ಟಿಕಲ್ 36ರಿಂದ 51ರ ತನಕ ನಮ್ಮಲ್ಲಿ ರಾಜ ನಿರ್ದೇಶಕ ತತ್ವಗಳನ್ನ ಹೇಳುತ್ತೆ. ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್.